2016 ಅಲ್ಲಿ ಒಂದು ಮೂವಿ, ಒಂದು ಚಾಕ್ಲೇಟ್ ಬಾಯ್ ಅಂತ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು. ಕಾರಣಾಂತರದಿಂದ ಏನೋ ಒಂದು ಪ್ರಾಬ್ಲಮ್ ಆಗಿ ಒಂದು 9-10 days ಅಲ್ಲಿ ಆ ಮೂವಿ ಸ್ಟಾಪ್ ಆಯ್ತು. ಅದಾದ್ಮೇಲೆ ನಮ್ಗೂ ಅವ್ರಿಗೂ ಯಾವುದೇ ತರದ ಕಾಂಟ್ಯಾಕ್ಟ್ ಇರಲಿಲ್ಲ. ಅವ್ರ ಪಾಡಿಗೆ ಅವ್ರು ಇದ್ರು, ನಮ್ಮ ಪಾಡಿಗೆ ನಾವಿದ್ವಿ. ಆಮೇಲೆ ಒಂದ್ ದಿವಸ ಒರೆನ್ ಮಾಲ್ ಅಲ್ಲಿ ಅವ್ರ ಅಪ್ಪ ಅಮ್ಮ ಮತ್ತೆ ವಿದ್ಯಾಭರನ್ನ ನೋಡಿದ್ವಿ. ನಾನು ವೈಷ್ಣವಿ ಗಣೇಶ್ ತಿರ್ಬೇಕೇನೋ ಅದು ಮೂವಿ ಮುಗುಳ್ನಾಗೆ ಅಂತ. ಆ ಮೂವಿಗೆ ಪ್ರೀಮಿಯರ್ ಶೋಗೆ ಹೋಗಿದ್ವಿ, ನೋಡ್ಕೊಂಡು ಬಂದ್ವಿ. ಆಮೇಲೆ ಅಲ್ಲೂ ನಾವೇನು ಜಾಸ್ತಿ ಮಾತಾಡಲಿಲ್ಲ, ಹಾಯ್ ಹಾಯ್ ಅಷ್ಟೇನೆ. ಆಮೇಲೆ ಬಿಗ್ ಬಾಸ್ ಆದ್ಮೇಲೆ ಅವ್ರ ಮನೆಯಿಂದ ನನಗೊಂದು ಫೋನ್ ಬಂತು, ಈ ತರ ವಿಶ್ ಮಾಡೋದಿಕ್ಕೆ ಅಂತ ಫೋನ್ ಮಾಡಿದ್ವಿ ಅಂತ. ವಿಶ್ ಮಾಡಿದ್ರು, ತುಂಬಾ ಚೆನ್ನಾಗಿ ನಡ್ಕೊಂಡ್ರು ಬಿಗ್ ಬಾಸ್ ಅಲ್ಲಿ, ನಮ್ಗೆ ತುಂಬಾ ಖುಷಿ ಆಯ್ತು. ನಮ್ಮ ಊರ್ನವರೆಲ್ಲ ನಿಮ್ ಚಾಕ್ಲೇಟ್ ಬಾಯ್ ಅಲ್ಲಿ ಹೀರೋಯಿನ್ ಆಗಿ ಮಾಡಿದ್ಲಲ್ಲ, ತುಂಬಾ ಚೆನ್ನಾಗಿ ನಡ್ಕೊಂಡ್ರು, ಒಳ್ಳೆ ಹುಡುಗಿ ಅಂತೆಲ್ಲ ಮಾತಾಡಿದ್ರು, ನಮಗೂ ಖುಷಿ ಆಯ್ತು ಆಂಟಿ, ಅದನ್ನ ವಿಶ್ ಮಾಡೋಣ ಅಂತ ಕಾಲ್ ಮಾಡಿದೆ ಅಂತ ಅವ್ರ ವಿದ್ಯಾಭರನ್ ಮಾತಾಡಿದ್ರು, ಅವ್ರ ಅಮ್ಮ ಅವ್ರ ಅಪ್ಪ ಎಲ್ಲರೂ ಮಾತಾಡಿದ್ರು. ಅದಾದ್ಮೇಲೆ ಒಂದ್ ದಿವಸ ವಿದ್ಯಾಭರನ್ ಫೋನ್ ಮಾಡಿಬಿಟ್ಟು, ಈ ತರ ನಮ್ಮನೆಯಲ್ಲಿ ಈ ತರ ಕೇಳ್ತಾ ಇದಾರ ಆಂಟಿ, ಏನ್ ಹೇಳ್ತೀರಾ, ಜಾತಕ ಕೊಡ್ತೀರಾ ಅಂತ. ಆಯ್ತಪ್ಪ ಕೊಡ್ತೀನಿ ಅಂತೆ, ಜಾತಕ ಕಳಿಸ್ಕೊಟ್ಟೆ ನಾನು. ಮೊಬೈಲ್ ಎಲ್ಲ ಕಳಿಸ್ಕೊಡ್ತೆ, ಡೈರೆಕ್ಟ್ ಆಗಿ ನಾವೆಲ್ಲೂ ಮೀಟ್ ಮಾಡಿಲ್ಲ, ಮೊಬೈಲ್ ಎಲ್ಲ ಕಳಿಸ್ತೇವೆ, ವೈಷ್ಣವಿದ್ದು ಡೇಟ್ ಆಫ್ ಬರ್ತಲ್ಲ. ಆಮೇಲೆ ಚೆನ್ನಾಗಿ ಬಂದಿದೆ ಅಂತೇಳಿ ಅವ್ರ ಅಪ್ಪನೇ ನನಗೆ ಕಾಲ್ ಮಾಡಿದ್ರು, ಏನಕ್ಕ ಹೇಳ್ತೀರಾ ತುಂಬಾ ಚೆನ್ನಾಗಿ ಬಂದಿದೆ, ಇದು ಎಷ್ಟೋ ಇದರಲ್ಲಿ ಒಂದು ಬರೋದು, ಇದು ಎಲ್ರಿಗೂ ಇಂಥ ಜಾತಕ ಕೂಡ ಬರಲ್ಲ ಅಂತೇಳಿ, 36-35 ಬಂದಿದೆ, ಏನ್ ಹೇಳ್ತೀರಾ, ಒಳ್ಳೆ ತರದಲ್ಲಿ ಬಂದಿದೆಯಲ್ಲ, ಏನಾದ್ರೂ ಒಂದು ಪ್ಲಾನ್ ಮಾಡೋಣ ಅಂತ. ನನ್ ಸ್ವಲ್ಪ ಟೈಮ್ ಬೇಕು, ನಾನು ಇವಾಗ ತಾನೆ ನೀವು ಹೇಳಿದ್ದೀರಲ್ಲ, ನಮ್ಮ ಫ್ಯಾಮಿಲಿ ಅವ್ರ ಹತ್ರ ಕುತ್ಕೊಂಡು ಮಾತಾಡಿ ಒಂದು ಡಿಸಿಷನ್ ಬರೋಣ ಅಂತ. ಆಮೇಲೆ ಮಾತಾಡಿದೆ ಎಲ್ಲ ಫ್ಯಾಮಿಲಿ, ಒಳ್ಳೆ ಹುಡುಗ ಆದ್ರೆ ಮುಂದುವರಿಯೋಣ ಅಂತ ನಮ್ಮ ಫ್ಯಾಮಿಲಿಲೂ ಹೇಳಿದ್ರು. ಅದಾದ್ಮೇಲೆ ಒಂದ್ ದಿವಸ ವೈಷ್ಣವಿನ ಕೇಳಿದ್ದಕ್ಕೆ ಮಮ್ಮಿ ಸ್ವಲ್ಪ ಅವ್ರ ಬಗ್ಗೆ ನಾನು ತಿಳ್ಕೊಬೇಕಿಲ್ವಾ, ನಾನು ಮದ್ವೆ ಆಗೋದು ಅಂತೇಳಿ ಅವಾಗ ತಾಜಲ್ಲಿ ಮೀಟ್ ಮಾಡಿದ್ವಿ. ಇಬ್ರು ಫ್ಯಾಮಿಲಿನೂ ಬೇರೆ ಯಾರು ಇಲ್ಲ, ಹೊರಗಿನವ್ರು ಯಾರು ಇಲ್ಲ, ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಮೀಟ್ ಮಾಡಿದ್ವಿ. ಸುಮಾರು ಹೊತ್ತು ಕುತ್ಕೊಂಡು ಮಾತಾಡಿದ್ವಿ. ಆಮೇಲೆ ವೈಷ್ಣವಿನು ವಿದ್ಯಾಭರನು ಮಾತಾಡಿದ್ರು. ಆಮೇಲೆ ಇಬ್ರು ಹೇಳ್ಕೊಂಡ್ರು, ನನ್ನ ಯಾವುದೇ ತರದ್ದು ಫ್ಯೂಚರಲ್ಲಿ ನಂದು ಪ್ರೊಫೆಷನ್ ನೀವು ಅಡ್ಡಿ ಬರಬಾರ್ದು ಅಂತ. ಅವ್ರು ಹೇಳಿದ್ರು, ನಾನು ಯಾವುದೇ ಕಾರಣಕ್ಕೂ ಬರಲ್ಲ, ನಿಮ್ಮ ಆಕ್ಟಿಂಗ್ ಪ್ರೊಫೆಷನ್ ಅಂದ್ರೆ ನೀನು ಮಾಡು. ಅದಕ್ಕೆ ಅವ್ರ ಅಮ್ಮ ಹೇಳಿದ್ರು, ನಾವೇ ಪ್ರೊಡಕ್ಷನ್ ಹೌಸ್ ಇದ್ದೀವಿ ಅಮ್ಮ, ನಾವೇ ಪ್ರೊಡ್ಯೂಸ್ ಮಾಡ್ತೀವಿ, ನೀನು ಸೀರಿಯಲ್ ಮಾಡ್ಬೇಕಾ ಇಲ್ಲ ಯಾವ್ದಾದ್ರು ಒಂದು ಶೋ ನಡೆಸ್ಬೇಕಾ ಇಲ್ಲ ಮೂವಿ ಮಾಡ್ತೀಯ, ಏನ್ ಮಾಡಿದ್ರು ಸರಿ ನಮ್ಗೆ ಒಪ್ಪಿಗೆ ಇದೆ ಮಾಡೋಣ ಅಂತಂದ್ರು. ಈ ಆಡಿಯೋ ಸುಳ್ಳಾಗಿದ್ದಲ್ಲಿ ಈ ಸಂಬಂಧ ಮುಂದುವರಿಸ್ತೀರಾ ಹೀಗೆ? ನೋಡೋಣಮ್ಮ, ಕಾದ್ ನೋಡ್ಬೇಕು. ಆಲ್ ಆಫ್ ಎ ಸಡನ್ ಯಾವುದೇ ಡಿಸಿಷನ್ ನಾವು ಬರಕ್ಕಾಗಲ್ಲ, ದೇವ್ರಿದ್ದಾನೆ.